ಮಂಗಳೂರಿನ ಸಿಟಿ ಹಾಸ್ಪಿಟಲ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ನಂದನವನದ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಸಂಸ್ಥೆಯ ವಾರ್ಷಿಕೋತ್ಸವ ಹಾಗೂ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಸಮಾರಂಭ ನಡೆಯಿತು. ಕರ್ನಾಟಕ ಲೋಕಾಯುಕ್ತ ನ್ಯಾಯಮೂರ್ತಿ ವಿಶ್ವನಾಥ ಶೆಟ್ಟಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಜಗತ್ತು ಬಹಳ ವೇಗವಾಗಿ ಬೆಳೀತಾ ಇದೆ. ಇಂತಹ ಸ್ಪರ್ಧಾತ್ಮಕವಾದ ಜಗತ್ತಿನಲ್ಲಿ ನಮ್ಮನ್ನು ನಾವು ಗುರುತಿಸಿಕೊಳ್ಳಬೇಕಾದಂತಹ ಅನಿವಾರ್ಯತೆ ವಿದ್ಯಾರ್ಥಿಗಳಿಗೆ ಇದೆ. ಎಲ್ಲ ವಿದ್ಯಾರ್ಥಿಗಳಿಗೂ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು. ಬಳಿಕ ಅತಿಥಿ ಗಣ್ಯರು ವಿದ್ಯಾರ್ಥಿಗಳಿಗೆ ಪದವಿಯ ಪ್ರಮಾಣ ಪತ್ರವನ್ನು ವಿತರಿಸಿದರು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಸಿಎಚ್ಟಿ ಮತ್ತು ಎನ್ಇಟಿ ಅಧ್ಯಕ್ಷ ಡಾಕ್ಟರ್ ಕೆ ಭಾಸ್ಕರ್ ಶೆಟ್ಟಿ, ಡಾಕ್ಟರ್ ಕೆ ಪ್ರಭಾಕರ್ ರಾವ್, ಡಾಕ್ಟರ್ ರೋಹನ್ ಶೆಟ್ಟಿ, ಬೀನಾ ಬೆನಿಟಾ ಡಿಸೋಜಾ, ರೋಷಲ್ ಡಿಸೋಜಾ, ಪಿಆರ್ಎಫ್ ಅಶ್ವಿನ್ ಬೋವಿಯೋ, ಡಾಕ್ಟರ್ ನಿತಿನ್ ಚಂದ್ರಕಿಣಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಚೀಫ್ ಗೆಸ್ಟ್ ಆಫ್ ದ ಡೇ ಮೋಹನ್ ಶೆಟ್ಟಿ, ಡಾಕ್ಟರ್ ಕಿಶನ್ ಶೆಟ್ಟಿ, ಪ್ರಿವಿಲೇಜ್ ಟು ಪ್ರೆಸೆಂಟ್ ದಿ ಆನ್ಯುವಲ್ ರಿಪೋರ್ಟ್ ಆಫ್ ಸಿಟಿ ಇನ್ಸ್ಟಿಟ್ಯೂಟ್ ಅಂಡ್ ಕಾಲೇಜ್ ಆಫ್ ನರ್ಸಿಂಗ್. 203 ಸ್ಟೂಡೆಂಟ್ಸ್ ಸ್ಟಡಿಂಗ್ ಅಟ್ ರುಕ್ಮಿಣಿ ಶೆಟ್ಟಿ ಮೆಮೋರಿಯಲ್ ಕಾಲೇಜ್ ಆಫ್ ನರ್ಸಿಂಗ್. ಟೀಮ್ ಆಫ್ ಟೀಚಿಂಗ್ ಫ್ಯಾಕಲ್ಟೀಸ್ ಟು ಇಂಪಾರ್ಟ್ ಕ್ವಾಲಿಟಿ ಟೀಚಿಂಗ್. ಮಲ್ಟಿ ಪ್ಯಾರಾಮೀಟರ್ ಎಲೆಕ್ಟ್ರಿಕಲ್ ಸಿಮ್ಯುಲೇಷನ್ ಯೂನಿಟ್, ಮಲ್ಟಿಪರ್ಪಸ್ 7 ಪೀಸ್ ಹ್ಯಾಂಡ್ ಇವ್ಯಾಲ್ಯುಯೇಷನ್ ಕಿಟ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಫಿಸಿಯೋಥೆರಪಿ. Rank in management of nursing service MP has secured, has published a scientific paper titled Mr. Suraj Lehak Musculus Prasita E. Anna G. Krishna, Miss Conscience and Dignity. The health of my patient will be my first consideration. I will respect among all the professions. I consider nursing and teaching are the most respected and service oriented professions. All of you know it is Florence Nightingale, who was born in the year 1820, who was a social reformist in UK, who brought respectability to the nursing profession. She lived up to 1910 for nearly 90 years. We remember her name more than 2 centuries of her death because of her contribution in the field of nursing, in the field of service to the humanity.